ಎಸ್, ಈ ನಡುವೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಸಿ ಎಂ ಬದಲಾವಣೆ ಇಲ್ಲ, ರಾಜ್ಯ ಸರ್ಕಾರವನ್ನು ಅಸ್ಥಿರ ಮಾಡೋದಕ್ಕೆ ಕಾಂಗ್ರೆಸ್ಸಿಗರು ಹುಟ್ಟಿ ಹಾಕಿರ್ತಕ್ಕಂಥ ಒಂದು ಷಡ್ಯಂತ್ರ ಸಿ ಎಂ ಬದಲಾವಣೆ ಅನ್ನೋ ಒಂದು ಸುದ್ದಿ. ಸೊ ಕಾಂಗ್ರೆಸ್ ಪದೇ ಪದೇ ತನ್ನ ಒಂದು ಏನು ಗೊಂದಲವನ್ನು, ಪಕ್ಷದಲ್ಲಿರ್ತಕ್ಕಂಥ ಒಂದು ಬಣ ರಾಜಕೀಯವನ್ನು ಮುಚ್ಚಾಕೊಳ್ಳೋದಕ್ಕೆ, ರಾಜ್ಯದ ಜನರ ದಿಕ್ಕರ ತಪ್ಪಿಸೋದಕ್ಕೆ ಕಾಂಗ್ರೆಸ್ ಸೃಷ್ಟಿ ಮಾಡಿರ್ತಕ್ಕಂಥ ಒಂದು ನ್ಯೂಸು ಸಿ ಎಂ ಬದಲಾಗ್ತಾರೆ ಅನ್ನೋದು ಅಂತ ಪ್ರಹ್ಲಾದ್ ಜೋಶಿ ಅವರು ಆರೋಪಿಸಿದ್ದಾರೆ. ಈ ನಡುವೆ ಈಗಾಗಲೇ ಅರುಣ್ ಸಿಂಗ್ ಆಗಿರ್ಬೋದು, ಮಾಜಿ ಸಿ ಎಂ ಯಡಿಯೂರಪ್ಪ ಮತ್ತು ಅಧ್ಯಕ್ಷರು ನಳಿನ್ ಕುಮಾರ್ ಕಟೀಲು ಹೇಳಿದ್ದಾರೆ ಯಾವುದೇ ರೀತಿಯ ಸಿ ಎಂ ಬದಲಾವಣೆ ಇಲ್ಲ ಅಂತ. ಸೊ ರಾಷ್ಟ್ರೀಯ ನಾಯಕರು ಕೂಡ ಈ ಬಗ್ಗೆ ನನ್ನ ಜೊತೆ ಯಾವುದೇ ರೀತಿಯ ಚರ್ಚೆಯನ್ನು ಮಾಡಿಲ್ಲ ಅಂತ ಜೋಶಿ ಅವರು ಹೇಳ್ತಾ ಇದ್ದಾರೆ. ಇನ್ನು ಜಗದೀಶ್ ಶೆಟ್ಟರ್ ಸಿ ಎಂ ಆಗ್ತಾರೆ ಅನ್ನೋದ್ರ ಬಗ್ಗೆ ಕೂಡ ರಿಯಾಕ್ಟ್ ಮಾಡಿದ್ದಾರೆ ಪ್ರಹ್ಲಾದ್ ಜೋಶಿ. ಜಗದೀಶ್ ಶೆಟ್ಟರು ಬಿ ಜೆ ಪಿಯ ಹಿರಿಯ ನಾಯಕರು, ಈ ಹಿಂದೆ ಸಿ ಎಂ ಆಗಿದ್ದವರು, ಹಾಗಾಗಿ ಸಹಜವಾಗಿಯೇ ಏನಾದರೂ ಒಂದು ವದಂತಿ ಬಂದಾಗ ಸಿ ಎಂ ಬದಲಾಗ್ತಾರೆ ಅನ್ನೋ ಒಂದು ವಿಚಾರ ಬಂದಾಗ ಅವ್ರ ಹೆಸರು ಬಂದೇ ಬರುತ್ತೆ, ಪ್ರಸ್ತಾಪ ಆಗುತ್ತೆ, ಅದರಲ್ಲೇನು ತಪ್ಪೇನಿಲ್ಲ. ಆದರೆ ಸಿ ಎಂ ಬದಲಾಗಲ್ಲ ಅಂತ ಪ್ರಹ್ಲಾದ್ ಜೋಶಿ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಜಗದೀಶ್ ಶೆಟ್ಟರ್ ರಿಯಾಕ್ಟ್ ಮಾಡ್ತಾ ಇದ್ದಾರೆ, ಏನು ಸರ್ ನೀವು ಸಿ ಎಂ ಆಗ್ತೀರಂತೆ ನೆಕ್ಸ್ಟ್ ಸಿ ಎಂ ನೀವೇ ಅಂತೆ ಅಂತ ಪತ್ರಕರ್ತರ ಒಂದು ಪ್ರಶ್ನೆಗೆ, ಆ ಥರ ಏನಿಲ್ಲಪ್ಪ, ನಾನೇನು ಸಿ ಎಂ ಆಕಾಂಕ್ಷಿ ಅಲ್ಲ, ಸಿ ಎಂ ಹುದ್ದೆ ರಾಜ್ಯದಲ್ಲಿ ಖಾಲಿ ಇಲ್ಲ ಅನ್ನೋ ಒಂದು ಮಾತನ್ನು ಜಗದೀಶ್ ಶೆಟ್ಟರ್ ಹೇಳ್ತಾ ಇದ್ದಾರೆ. ಪದೇ ಪದೇ ಮಾಧ್ಯಮಗಳಲ್ಲಿ ನಾನು ಹೈಕಮಾಂಡನ್ನು ಭೇಟಿಯಾದೆ, ದೆಹಲಿಗೆ ಹೋಗಿದ್ದೀನಿ ಅನ್ನೋ ವಿಚಾರ ಬರ್ತಾ ಇದೆ, ಬಟ್ ನಾನು ದೆಹಲಿಗೆ ಹೋಗಿ ಒಂದು 2-3 ತಿಂಗಳಾಯಿತು, ದೆಹಲಿಗೆ ಹೋಗಿ ಕಾಶಿ ಯಾತ್ರೆಗೆ ಹೋಗಿ ಬಂದೆ ನಾನು. ಸೊ ಹೈಕಮಾಂಡನ್ನು ಭೇಟಿಯಾಗಿಲ್ಲ 2-3 ತಿಂಗಳಿಂದ. ಸೊ ಒಂದು ವೇಳೆ ದೆಹಲಿಗೆ ಹೋದರೂ ಕೂಡ ಅದು ವೈಯಕ್ತಿಕನೋ ಬೇರೆ ವಿಚಾರ ಇರುತ್ತೆ, ಹೈಕಮಾಂಡ್ ಆಗಲಿ ಅಥವಾ ಬೇರೆ ಯಾರೇ ಆಗಲಿ ನನ್ನ ಜೊತೆ ಸಿ ಎಂ ಬದಲಾವಣೆ ಅಥವಾ ನೀವು ಸಿ ಎಂ ಆಗ್ತೀರಾ ಅನ್ನೋ ವಿಚಾರವಾಗಿ ಮಾತನಾಡಿಲ್ಲ ಅಂತ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ. ಜೊತೆಗೆ ಸಿದ್ದರಾಮಯ್ಯ ಅಥವಾ ಡಿ ಕೆ ಶಿವಕುಮಾರನ್ನು ಭೇಟಿಯಾದರೆ ಏನೋ ಸ್ಪೆಷಲ್ ಇದೆ ಅಂತ ನ್ಯೂಸ್ ಅಂತ ಹೇಳಬಹುದು, ಆದರೆ ನಾನು ಭೇಟಿ ಆಗ್ತಿರೋದು ಅಥವಾ ಭೇಟಿ ಆಗಿದ್ದು ಯಡಿಯೂರಪ್ಪ ಅವರನ್ನು, ಅದರಲ್ಲೇನು ವಿಶೇಷ ಇಲ್ಲ, ನಮ್ಮ ನಾಯಕರವರು ಅವರನ್ನು ಭೇಟಿಯಾಗೋದ್ರಲ್ಲಿ ಯಾವುದೇ ರೀತಿಯ ವಿಶೇಷ ಇಲ್ಲ ಅಂತ ಜಗದೀಶ್ ಶೆಟ್ಟರ್ ಹೇಳ್ತಾ ಇದ್ದಾರೆ. ಅಂದರೆ ಒಂದು ಕಡೆ ಇವತ್ತು ಬೆಳವಣಿಗೆಗಳು ನೋಡಿ, ಒಂದು ಮಾಜಿ ಸಿ ಎಂ ಯಡಿಯೂರಪ್ಪ ಅವರನ್ನು ಸಿ ಎಂ ಬೊಮ್ಮಾಯಿ ಅವರು ಭೇಟಿಯಾಗಿದ್ದು, ಸೊ ಇನ್ಸೈಡು ಏನು ಚರ್ಚೆ ಆಯಿತು ಅನ್ನೋದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಬೇಕಾಗಿದೆ, ನೋಡೋಣ ಏನು ಬರುತ್ತೆ ಇನ್ಸೈಡ್ ರಿಪೋರ್ಟ್ಸು ಅಂತ. ಸೊ ನಾವು ಕೂಡ ವೆಯ್ಟ್ ಮಾಡ್ತಾ ಇದ್ದೀವಿ. ಅದಾದ ನಂತರ ಪ್ರಹ್ಲಾದ್ ಜೋಶಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ಜಗದೀಶ್ ಶೆಟ್ಟರ್ ಸಿ ಎಂ ಆಗಲ್ಲ, ಬೊಮ್ಮಾಯಿ ಅವರೇ ಸಿ ಎಂ ಆಗಿರ್ತಾರೆ, ಈಗಾಗಲೇ ಹೈಕಮಾಂಡ್ ಕೂಡ ಅದನ್ನು ಸ್ಪಷ್ಟಪಡಿಸಿದೆ ಅಂತ. ಹೈಕಮಾಂಡ್ ಮೀನ್ಸ್ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಾಗಿರ್ಬೋದು ನಳಿನ್ ಕುಮಾರ್ ಕಟೀಲು ಅಥವಾ ಉಸ್ತುವಾರಿ ಅರುಣ್ ಸಿಂಗ್ ಅವರಾಗಿರ್ಬೋದು. ಇನ್ನು ಜಗದೀಶ್ ಶೆಟ್ಟರ್ ಕೂಡ ಹೇಳ್ತಾ ಇದ್ದಾರೆ, ನಾನು ಸಿ ಎಂ ಆಕಾಂಕ್ಷಿ ಏನು ಆಗಿಲ್ಲ, ಈಗ ಅಂದರೆ ಬದಲಾವಣೆ ಏನು ಆಗ್ತಾ ಇಲ್ಲ, ಹುದ್ದೆ ಖಾಲಿ ಇಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಸೊ ಪ್ರಮುಖವಾದ ನಾಯಕರು, ಬಿ ಜೆ ಪಿಯ ಪ್ರಮುಖವಾದ ನಾಯಕರು ಸಿ ಎಂ ಬದಲಾವಣೆಯ ವಿಚಾರವಾಗಿ ಮಾತನಾಡ್ತಾ ಇದ್ದಾರೆ. ಯಾರೂ ಕೂಡ ಬದಲಾಗ್ತಾರೆ ಅಂತ ಹೇಳ್ತಾ ಇಲ್ಲ. ಬಹುಶಃ ಯಡಿಯೂರಪ್ಪ ಅವರ ಬದಲಾವಣೆ ವಿಚಾರದಲ್ಲೂ ಕೂಡ ಎಲ್ಲರೂ ಹಿಂಗೆ ಹೇಳಿದರು, ಬದಲಾಗಲ್ಲ ಅಂತ, ಕೊನೆಗೆ ಬದಲಾದರು. ಬೊಮ್ಮಾಯಿ ವಿಚಾರದಲ್ಲೂ ಕೂಡ ಎಲ್ಲರೂ ಹೇಳ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಬದಲಾವಣೆ ಇಲ್ಲ ಅಂತ. ನೋಡೋಣ ಏನಾಗುತ್ತೆ ಮುಂದಿನ ದಿನಗಳಲ್ಲಿ, ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಸಿಗುತ್ತೆ, ಅಲ್ಲಿವರೆಗೂ ವೆಯ್ಟ್ ಮಾಡೋಣ. ಥ್ಯಾಂಕ್ ಯು ಸೋ ವೆರಿ ಮಚ್. ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ, ಮತ್ತಷ್ಟು ನೋಟಿಫಿಕೇಷನ್ ಬರುತ್ತೆ, ಹೊಸ ಹೊಸ ವೀಡಿಯೋಸ್ ನಿಮಗೆ ಸಿಗುತ್ತೆ. ಥ್ಯಾಂಕ್ ಯು.